ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡ್ ಅಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಕೆಲವೇ ದಿನಗಳ ಹಿಂದೆ ಬ್ರಯಾನ್ ಟ್ರೇಸಿ ಅವರು ಬರೆದಿರುವ ಈಟ್ ದಟ್ ಫ್ರಾಗ್ ಪುಸ್ತಕವನ್ನು ಓದಿದೆ. ಅದರ ಸಾರಾಂಶವನ್ನು ಈ ವಿಡಿಯೋ ಮೂಲಕ ನಿಮಗಾಗಿ ತಂದಿದ್ದೇನೆ. ಸ್ನೇಹಿತರೆ, ನೀವು ಅತಿ ಇಂಪಾರ್ಟೆಂಟ್ ಆಗಿರುವ ವಿಷಯಗಳ ಮೇಲೆ ಗಮನ ಹರಿಸದೆ ಕೇವಲ ಇಮೇಲ್ ಚೆಕ್ ಮಾಡುತ್ತಾ ಮೊಬೈಲ್ ನೋಟಿಫಿಕೇಷನ್ ಗೇಮಿಂಗ್ನಲ್ಲೇ ಮುಳುಗಿ ಹೋಗಿದ್ದೀರಾ. ನೀವು ದಿನಪೂರ್ತಿ ಮಾಡುವ ಈ ರೀತಿಯ ಚಟುವಟಿಕೆಗಳು ಪ್ರೊಡಕ್ಟಿವ್ ಎನಿಸಿದರೂ ಕೂಡ ಇವುಗಳಿಂದ ನಿಮ್ಮ ಸಮಯದ ಸದುಪಯೋಗ ಆಗುವುದಿಲ್ಲ ಸ್ನೇಹಿತರೆ. ಹಾಗಾದರೆ ನೀವು ಮಾಡಬೇಕಾದದ್ದೆಂದರೆ ಈಟಿಂಗ್ ದಟ್ ಫ್ರಾಗ್. ಬ್ರಯಾನ್ ಟ್ರೇಸಿ ಅವರು ಹೇಳುವಂತೆ ಕಪ್ಪೆಯು ನಿಮ್ಮ ಅತಿ ಮುಖ್ಯವಾದ ದೊಡ್ಡ ಟಾಸ್ಕ್ ಆಗಿರುತ್ತದೆ. ಬಹುಶಃ ನೀವು ಅದರ ಕಡೆಗೆ ಗಮನವನ್ನೇ ಕೊಡದೆ ತಳ್ಳಿಹಾಕುವ ಸಂಭವವೇ ಹೆಚ್ಚಾಗಿರುತ್ತದೆ. ಆದರೆ ಈ ಟಾಸ್ಕ್ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಗಳನ್ನು ತರುವಂತಹ ಕಾರ್ಯವಾಗಿರುತ್ತದೆ ಸ್ನೇಹಿತರೆ. ನಾವೆಲ್ಲರೂ ಚಿಕ್ಕದಾದ ಇನ್ಸಿಗ್ನಿಫಿಕೆಂಟ್ ಆಗಿರುವ ಟಾಸ್ಕ್ಗಳಲ್ಲೇ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೇವೆ. ಅವುಗಳು ಕೊಳದಲ್ಲಿರುವ ಸುಲಭವಾಗಿ ಅರಗಿಸಿಕೊಳ್ಳಬಹುದಾದಂತಹ ಟ್ಯಾಡ್ಪೋಲ್, ಅಂದರೆ ಮರಿ ಕಪ್ಪೆಗಳಿದ್ದ ಹಾಗೆ. ಅವುಗಳು ನಾವು ಗಮನ ಕೊಡಬೇಕಾದ ಅತಿ ಮುಖ್ಯವಾದ ವಿಷಯದ ದೊಡ್ಡ ಕಪ್ಪೆಯಿಂದ ದೂರ ಮಾಡಿಬಿಡುತ್ತದೆ. ಆದ್ದರಿಂದ ಸ್ನೇಹಿತರೆ, ನಾನಿಂದು ನಿಮ್ಮ ಅತಿ ದೊಡ್ಡ ಫ್ರಾಗನ್ನು ತೋರಿಸುತ್ತೇನೆ ಮತ್ತು ಅದನ್ನು ಹೇಗೆ ತಿನ್ನಬೇಕೆಂದು ಸಹ ತಿಳಿಸಿಕೊಡ್ತಾ ಇದ್ದೀನಿ. ನಿಮ್ಮ ಬಿಗ್ಗೆಸ್ಟ್ ಫ್ರಾಗನ್ನು ಕಂಡುಕೊಳ್ಳುವ ಮೊದಲ ಹಂತವೆಂದರೆ ಏನೂ ಮಾಡದೆ ಹೋಗುವುದರಿಂದ ಆಗುವ ಪರಿಣಾಮವನ್ನು ಗುರುತಿಸುವುದಾಗಿದೆ. ನೀವು ಮಾಡಬಹುದಾದ, ಮಾಡುವ, ಮಾಡಲೇಬೇಕಾದ ಟಾಸ್ಕ್ಗಳನ್ನು ಒಂದು ಪಟ್ಟಿ ಮಾಡಿ. ಈಗ ಒಂದು ವಾರಗಳ ಕಾಲ ಅದನ್ನು ಮಾಡದೇ ಇರಿ. ಗೆಳೆಯರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಲಾಂಗ್ ರೈಡ್ಗೆ ನೀವು ಲ್ಯಾಪ್ಟಾಪ್ ಮೊಬೈಲ್ ಜೊತೆ ದೂರದ ಊರಿಗೆ ಹೋಗಿಬಿಟ್ಟಿದ್ದೀರಾ ಎಂದು. ಹಾಗೆಯೇ ಆ ಲಿಸ್ಟ್ನಲ್ಲಿರುವ ಟಾಸ್ಕ್ಗಳನ್ನು ನೀವು ಮಾಡುತ್ತಿಲ್ಲ ಎಂದು ಭಾವಿಸಿಕೊಳ್ಳಿ. ಈ ಪಟ್ಟಿಯಲ್ಲಿರುವ ಯಾವ ಟಾಸ್ಕ್ ಮಾಡದೆ ಹೋದ್ದರಿಂದ ನಿಮಗೆ ಅತಿ ದೊಡ್ಡ ತೊಂದರೆ ಕಾಣಿಸಿಕೊಳ್ಳುವುದು ಎಂದು ಆಲೋಚಿಸಿ. ಬ್ರಯಾನ್ ಟ್ರೇಸಿ ಅವರ ಪ್ರಕಾರ ನಾವು ಹಲವಾರು ಪಾತ್ರಗಳನ್ನು ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ವಹಿಸುತ್ತೇವೆ. ಆ ರೋಲ್ಗಳು ನಾವು ಸರ್ವೈವ್ ಆಗಲು ಹಾಗೂ ಬೆಳೆಯಲು ಬೇಕಾದ ಪ್ರಮುಖ ಅಂಶಗಳಾಗಿರುತ್ತವೆ. ಆತರ ಪ್ರಕಾರ ಮ್ಯಾನೇಜರ್ ವಹಿಸಬೇಕಾದ ಕೀ ರೋಲ್ಗಳೆಂದರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೆಲಿಗೇಟಿಂಗ್, ಸೂಪರ್ವಿಷನ್, ಮೆಷರಿಂಗ್ ಹಾಗೂ ರಿಪೋರ್ಟಿಂಗ್. ಈ ಅಂಶಗಳ ಮೇಲೆ ಮ್ಯಾನೇಜರ್ ಸರಿಯಾಗಿ ಗಮನ ಹರಿಸಿದ್ದೇ ಆದರೆ ಆತ ಯಶಸ್ವಿಯಾಗಬಲ್ಲ. ಈ ಕ್ಷೇತ್ರಗಳಲ್ಲಿ ಯಾವುದಾದರೂ ಒಂದರಲ್ಲಿ ಅವನು ವೀಕ್ ಆಗಿದ್ದರೆ ಅದು ಅಸಫಲತೆಗೆ ಕಾರಣವಾಗುತ್ತಾ ಹೋಗುತ್ತದೆ. ಈ ಕೀ ರಿಸಲ್ಟ್ ಏರಿಯಾಗಳೇ ನಮ್ಮ ಶರೀರದ ವೈಟಲ್ ಆರ್ಗನ್ಸ್ ಇದ್ದ ಹಾಗೆ. ಈ ಆರ್ಗನ್ಸ್ಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ನಮ್ಮ ಶರೀರ ಸಾಯುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಹಾಲಿ ಪ್ರೊಫೆಷನಲ್ ಏರಿಯಾದಲ್ಲಿರುವ ಕೀ ರಿಸಲ್ಟ್ ಏರಿಯಾವನ್ನು ಕಂಡುಕೊಳ್ಳಲು ನಿಮಗೆ ಸಂಬಳ ಏತಕ್ಕಾಗಿ ಕೊಡಲಾಗುತ್ತದೆ ಎಂಬುದನ್ನು ಗಮನಿಸಿ. ಅಥವಾ ನಿಮ್ಮ ಕಸ್ಟಮರ್ಗಳು ನಿಮ್ಮ ಬಿಸ್ನೆಸ್ಸನ್ನು ಏಕೆ ಅವಲಂಬಿಸಬೇಕೆಂಬುದನ್ನು ಸಹ ತಿಳಿಯಿರಿ. ಹೀಗೆ ನೀವು ಕೀ ರಿಸಲ್ಟ್ ಏರಿಯಾಗಳ ಪಟ್ಟಿಯನ್ನು ನೀವು ಮಾಡಿಕೊಂಡ ಮೇಲೆ ಈ ಹಿಂದೆ ಮೊದಲನೆಯ ಪಟ್ಟಿಯಲ್ಲಿದ್ದ ಮಾಡಬೇಕಾದ ಕೆಲಸಗಳ ವಿವರದಲ್ಲಿ ಒಂದು ವಾರಗಳ ಕಾಲ ಆ ಟಾಸ್ಕನ್ನು ಮಾಡದೆ ಹೋದರೆ ಏನಾಗುತ್ತದೆ ಎಂದು ಕಲ್ಪಿಸಿಕೊಳ್ಳಿ. ಆ ಪಟ್ಟಿಯಲ್ಲಿರುವ ಟಾಸ್ಕ್ಗಳಲ್ಲಿ ಯಾವುದು ನಿಮ್ಮ ಕೀ ರಿಸಲ್ಟ್ ಏರಿಯಾ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಎಂಬುದನ್ನು ಸಹ ಗಮನಿಸಿ. ಹೀಗೆ ಪರೀಕ್ಷಿಸಿದರೆ ಆ ಪಟ್ಟಿಯಲ್ಲಿರುವ ಕೆಲವು ಟಾಸ್ಕ್ಗಳು ನಿಮ್ಮ ಕೀ ರಿಸಲ್ಟ್ ಏರಿಯಾ ಮೇಲೆ ಅಷ್ಟೊಂದು ಕೆಟ್ಟ ಪ್ರಭಾವವನ್ನು ಬೀರುವುದಿಲ್ಲವೆಂದು ನಿಮಗೆ ಅರ್ಥ ಆಗುತ್ತದೆ. ಉದಾಹರಣೆಗೆ ಇಮೇಲ್, ನೋಟಿಫಿಕೇಷನ್, ಗೇಮಿಂಗ್ ಎಟ್ಸೆಟ್ರಾ, ಇವು ನಿಮ್ಮ ಪ್ರೊಫೆಷನಲ್ ರೋಲ್ಗಳನ್ನು ಹಾಳು ಮಾಡುವುದಿಲ್ಲ. ಈ ರೀತಿಯ ಇನ್ಸಿಗ್ನಿಫಿಕೆಂಟ್ ಆಗಿರುವ ಲಾಂಗ್ ಟರ್ಮ್ ಅನುಕೂಲವಿರದ ದಿನನಿತ್ಯದ ಕೆಲಸಗಳೇ ಟ್ಯಾಡ್ಪೋಲ್ಗಳು, ಅಂದರೆ ಮರಿಕಪ್ಪೆಗಳು. ಹಾಗಾದರೆ ಸ್ನೇಹಿತರೆ, ನಿಮ್ಮ ಅತಿ ದೊಡ್ಡ ಕಪ್ಪೆಯನ್ನು ಗುರುತಿಸುವುದಾದರೂ ಹೇಗೆ? ಸ್ನೇಹಿತರೆ, ವಿಡಿಯೋ ಮುಂದುವರೆಸುವ ಮುನ್ನ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಮೂಲಕ ಆಲ್ ನೋಟಿಫಿಕೇಷನ್ ಪಡೆಯುವುದನ್ನು ಮರೆಯದಿರಿ. ಹಾಗಾದರೆ ನಿಮ್ಮ ಬಿಗ್ಗೆಸ್ಟ್ ಫ್ರಾಗನ್ನು ಗುರುತಿಸುವ ಮೊದಲನೆಯ ಸ್ಟೆಪ್, ಅಂದರೆ ದೀರ್ಘಕಾಲದವರೆಗೆ ಕೆಲವು ಕೆಲಸಗಳನ್ನು ಮಾಡದೆ ಹೋದರೆ ಆಗಬಹುದಾದ ಪರಿಣಾಮಗಳನ್ನು ಗುರುತಿಸುವುದಾಗಿದೆ. ಅದು ನಮ್ಮ ಕೀ ರಿಸಲ್ಟ್ ಏರಿಯಾ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಹಾಗೂ ತನ್ನ ಕರೆಂಟ್ ಪ್ರೊಫೆಷನಲ್ ರೋಲ್ಗೆ ಅತಿ ಮುಖ್ಯವಾಗಿರುತ್ತದೆ ಎಂಬುದನ್ನು ಗುರುತಿಸಬೇಕು. ಸ್ನೇಹಿತರೆ, ನಿಮ್ಮ ಬಿಗ್ಗೆಸ್ಟ್ ಫ್ರಾಗನ್ನು ಕಂಡುಕೊಳ್ಳುವ ಎರಡನೇ ಹಂತವೆಂದರೆ ಇಡೀ ದಿನ ಮಾಡುವ ಕೆಲಸವನ್ನು ಕನ್ಸಿಡರ್ ಮಾಡುವುದು. ನಿಮ್ಮ ಕೀ ರಿಸಲ್ಟ್ ಏರಿಯಾಗಳ ಮೇಲೆ ಪ್ರಭಾವ ಬೀರುವ ಟಾಸ್ಕ್ಗಳಲ್ಲಿ ಯಾವ ಒಂದು ಕಾರ್ಯವನ್ನು ಇಡೀ ದಿನ ಮಾಡುವುದರಿಂದ ನಿಮ್ಮ ಕಂಪನಿಗೆ ಅತಿ ಹೆಚ್ಚು ಮೌಲ್ಯಯುತವಾದ ಕಾಂಟ್ರಿಬ್ಯೂಷನ್ ಕೊಡುತ್ತದೆ ಎಂಬುದನ್ನು ಗುರುತಿಸಿಕೊಳ್ಳಿ. ಈ ಪ್ರಶ್ನೆಯನ್ನು 3 ಬಾರಿ ನೀವು ಕೇಳಿಕೊಂಡು ಮೊದಲ 3 ಸ್ಥಾನಗಳಲ್ಲಿ ಬರುವ ಟಾಸ್ಕ್ಗಳೇ ನೀವು ನಿಮ್ಮ ಕಂಪನಿಗೆ 90% ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡಬಹುದಾದಂತಹ ಕಾರ್ಯಗಳಾಗಿರುತ್ತವೆ. ಬ್ರಯಾನ್ ಟ್ರೇಸಿ ಹೇಳುವ ಪ್ರಕಾರ ಕೆಲಸದ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾದ ಪದವೆಂದರೆ ಕಾಂಟ್ರಿಬ್ಯೂಷನ್ ಆಗಿದೆ. ನಿಮ್ಮ ಆರ್ಥಿಕ
ಹಾಗೂ ಭಾವನಾತ್ಮಕವಾದ ರಿವಾರ್ಡ್ಗಳು ಯಾವಾಗಲೂ ನಿಮ್ಮ ಕಾಂಟ್ರಿಬ್ಯೂಷನ್ನ ಮೌಲ್ಯದ ಮೇಲೆ ಆಧಾರಿತವಾಗಿರುತ್ತದೆ. ಆದ್ದರಿಂದ ನೀವು ನಿಮ್ಮ ಬಿಗ್ಗೆಸ್ಟ್ ಫ್ರಾಗ್ ಅನ್ನು ಕಂಡುಕೊಳ್ಳಬೇಕಾದರೆ, ನಾನು ಪ್ರತಿದಿನ ಒಂದು ಕೆಲಸವನ್ನು ಮಾಡಿದ್ದಲ್ಲಿ ನನ್ನ ಕಂಪನಿಗೆ ಗ್ರೇಟೆಸ್ಟ್ ಎನಿಸುವ ಕಾಂಟ್ರಿಬ್ಯೂಷನ್ ಅನ್ನು ನೀಡುವ ಯಾವ ಕೆಲಸ ಅದಾಗಿದೆ ಎಂಬುದನ್ನು ಗುರುತಿಸಿಕೊಳ್ಳಿ. ಕಂಪನಿಯ ಜಾಗಕ್ಕೆ ನೀವು ವ್ಯಾಪಾರಿಗಳಾಗಿದ್ದರೆ ಕ್ಲೈಂಟ್ಸ್, ಅಥವಾ ಆಥರ್ ಆಗಿದ್ದರೆ ರೀಡರ್ ಎಂದು ಸಹ ಪದವನ್ನು ಹಾಕಿಕೊಳ್ಳಬಹುದು. ಈ ಹಂತಕ್ಕೆ ಬಂದು ನೀವು ಎರಡು ಅಥವಾ ಮೂರು ನಿಮ್ಮ ಅತಿ ದೊಡ್ಡ ಕಪ್ಪೆಯನ್ನು ಗುರುತಿಸಲಾಗದಿದ್ದರೆ ಸಿಂಪ್ಲಿ ನೀವು ಬಹಳ ಅವಾಯ್ಡ್ ಮಾಡುವ ಯಾವುದಾದರೂ ಒಂದು ಫ್ರಾಗ್ ಮೇಲೆ ಗಮನ ಹರಿಸಿ. ಬ್ರಯಾನ್ ಟ್ರೇಸಿ ಹೇಳುವಂತೆ, ಯಾವಾಗಲೂ ಅತಿ ದೊಡ್ಡ ಅಗ್ಲಿಯಾಗಿರುವ ಫ್ರಾಗನ್ನು ಮೊದಲು ತಿನ್ನಬೇಕು. ಡೂ ದ ವರ್ಸ್ಟ್ ಫಸ್ಟ್. ಇದನ್ನು ಮೊದಲು ಮಾಡುವುದರಿಂದ ನಿಮಗೆ ನೆಮ್ಮದಿ, ತೃಪ್ತಿ ಸಿಗುತ್ತದೆ. ಇದರಿಂದಾಗಿ ನೀವು ಇನ್ನೂ ಹೆಚ್ಚು ಕಪ್ಪೆಗಳನ್ನು ತಿನ್ನಬಲ್ಲೆ ಎಂಬ ಧೈರ್ಯ ಉಂಟಾಗುತ್ತದೆ. ಸೊ ನೀವು ಈಗ ಅತಿ ದೊಡ್ಡ ಅಗ್ಲಿಯೆಸ್ಟ್ ಫ್ರಾಗನ್ನು ಗುರುತಿಸಿದ್ದೀರಿ. ಹಾಗಾದರೆ ಅದನ್ನು ತಿನ್ನುವುದಾದರೂ ಹೇಗೆ? ಅದನ್ನು ತಿನ್ನುವ ಬೆಸ್ಟ್ ವಿಧಾನವೆಂದರೆ ಮುಂದಿನ ಕಚ್ಚುವಿಕೆ, ಅಂದರೆ ಬೈಟ್ ಮೇಲೆ ಪೂರ್ತಿ ಗಮನ ಕೊಡುವುದು, ಹಾಗೂ ಕೊನೆಯ ಬೈಟ್ ಬಗ್ಗೆ ನಿಮಗೆ ನೀವೇ ರಿಮೈಂಡ್ ಮಾಡಿಕೊಳ್ಳುವುದಾಗಿದೆ. ಅಂದರೆ ಮುಂದಿನ 10 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬಹುದಾದ ಟಾಸ್ಕ್ ಮೇಲೆ ಪೂರ್ತಿ ಗಮನ ಕೊಡುವುದು. ಇದರಿಂದ ಯಾವ ರಿಸಲ್ಟ್ ಸಿಕ್ಕಿ ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೇನೆ ಎಂಬ ಭಾವನೆ ಮೂಡುತ್ತದೆ. ಕೆಲವೊಮ್ಮೆ ನಾವು ಮಾಡುತ್ತಿರುವ ಟಾಸ್ಕಲ್ಲಿ ತೊಂದರೆ ಎನಿಸಿದಾಗ ಈ ಹಿಂದೆ ಕಂಪ್ಲೀಟ್ ಮಾಡಿದ ಟಾಸ್ಕನ್ನು ನೆನಪಿಸಿಕೊಳ್ಳಿ. ಇದು ನಿಮ್ಮ ರೀಸೆಂಟ್ ಸಕ್ಸಸ್ ಆಗಿರುತ್ತದೆ. ಇದು ನಿಮಗೆ ನೆಕ್ಸ್ಟ್ ಬೈಟ್ ಮಾಡಲು ಧೈರ್ಯವನ್ನು ಸಹ ತುಂಬುತ್ತದೆ ಸ್ನೇಹಿತರೆ. ಆದ್ದರಿಂದ ಗೆಳೆಯರೇ, ನಿಮ್ಮ ಜೀವನವೆಂಬ ಕೊಳದಲ್ಲಿರುವ ಸಣ್ಣ ಟ್ಯಾಡ್ಪೋಲ್ಗಳನ್ನು ಬಿಟ್ಟು ಅತಿ ದೊಡ್ಡ ಫ್ರಾಗನ್ನು ತಿನ್ನುವುದರ ಮೇಲೆ ಗಮನ ಕೊಡಿ. ಅತಿ ದೊಡ್ಡ ಫ್ರಾಗನ್ನು ಗುರುತಿಸಿ ಅದನ್ನು ಮೊದಲು ತಿನ್ನುವುದರಿಂದ ನಿಮ್ಮ ವರ್ಕ್ ಟೈಮ್ ಮ್ಯಾಕ್ಸಿಮಮ್ ಆಗುತ್ತದೆ. ಹೀಗಾಗಿ ನೀವು ಪ್ರೀತಿಪಾತ್ರರೊಂದಿಗೆ ಹೆಚ್ಚು ಸಮಯ ಕಳೆಯಲು, ನಿಮಗೆ ಇಷ್ಟವಾದ ಪ್ರೀತಿಸುವ ಕೆಲಸ ಮಾಡಲು ಸಮಯ ಕೂಡ ಸಿಗುತ್ತದೆ. ಸ್ನೇಹಿತರೆ, ಇದೇ ಬ್ರಯಾನ್ ಟ್ರೇಸಿಯವರ ಪುಸ್ತಕವಾದ ಈಟ್ ದಟ್ ಫ್ರಾಗ್ನ ಸಾರಾಂಶವಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್, ಶೇರ್ ಹಾಗೂ ಲೈಕ್ ಮಾಡುವುದನ್ನು ಮರೆಯದಿರಿ. ನನ್ನೊಂದಿಗೆ ಇದ್ದದಕ್ಕೆ ಧನ್ಯವಾದ.